ಜಾತಿ ಮತ ಪಂಥ ಅವರು ಶ್ರೀಮಂತರು ಇವರು ಬಡವರು ಅನ್ನೋದನ್ನು ಬಿಡಬೇಕು. ಬಿಜೆಪಿ ಬೇಕ್ರಿ, ಬಿಜೆಪಿ ಅಂದ್ರ ನಮ್ಗ ಅಂದ್ರ ಅನುಕೂಲ ಮಾಡಿಕೊಟ್ಟಿದ್ರಿ. ಮಾರ್ಕೆಟ್ ಅಂತ ಸುಧಾರಣೆ ಯಾರು ಒಬ್ರು ಮಾಡಿಲ್ಲ, ಯಾವ ಎಂ ಎಲ್ ಎ ಬಂದು ಮಾಡಿಲ್ಲ, ಯಾರು ಏನ್ ಮಾಡಿಲ್ಲ. ಯಾಕಂದ್ರೆ ಗ್ರಾಮೀಣ ಪ್ರದೇಶಕ್ಕಂತೂ ಇವ್ರು ಹೋಗೋದೇ ಇಲ್ಲ. ಎಂ ಎಲ್ ಎ ಎಂ ಪಿ ಆದವರು ನಮ್ಗ ಅರವಿಂದ್ ಬೆಲ್ಲದವ್ರ ಚಲೋ ಕೆಲಸ ಮಾಡ್ಯಾರ. ಪ್ರಹ್ಲಾದ್ ಜೋಶಿಯರ್ ಬೇಕ್ರಿ. ನಮ್ಮ ಅಂದಾಜ್ ಬಿಜೆಪಿನ ಬರ್ಬೇಕಂತ ಐತೆ. ಬಿಜೆಪಿ ಬಂದ್ರೆ ನಿಮ್ಗೆ ಒಳ್ಳೆದಾಗುತ್ತೆ, ಮತ್ತೊಂದ್ ಸ್ವಲ್ಪ ಇಂಪ್ರೂವ್ ಆಗ್ತೈತೆ ಅಂತ. ಕಾಂಗ್ರೆಸ್ ಏನ್ ಹಂಗ ಇರೋದ್ರಿ ಪಕ್ಷಗಳು ಅಂದ್ರೆ ಏನ ಯಾರು ಚಲೋ ಮಾಡ್ತಾರ ಬಿಡ್ತಾರ ಅನ್ನೋದು ಬಂದ ಮ್ಯಾಗ ವಿಚಾರ. ಈಗ ಇದ್ದೇನೆ ಹೇಳ್ಬೇಕಲ್ಲ, ಕೆಲವೊಬ್ರು ಕಾಂಗ್ರೆಸ್ ಬೇಕಂತಾರೆ, ಕೆಲವೊಬ್ರು ಬಿಜೆಪಿ ಬೇಕಂತಾರೆ. ಅವ್ರು ಇಂಪ್ರೂವ್ ಆದವ್ರು ಹೆಂಗ ಅವ್ರು ಮನೆಯಾಗೆ ರೊಕ್ಕ ಇಟ್ಕೊಳ್ಳೋದು ಬಿಡ್ಬೇಕ್ರಿ, ಆ ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಿ ರೊಕ್ಕ ತಂದು ಮಾರ್ಕೆಟ್ಗೆ ಹಾಕ್ಬೇಕು. ಇವರೆಲ್ಲ ಬಂದಿದ್ದೆಲ್ಲ ಮೇಲೆ ಬಿಜೆಪಿ ನೋಡಿ ಕರ್ನಾಟಕ ಒಂದು ಹೊಂದಾಣಿಕೆ ಇಲ್ಲ. ಭ್ರಷ್ಟಾಚಾರ ಅವ್ರದ್ದು ಮಾಡ್ಕೊಂತಾರೆ, ಪಬ್ಲಿಕ್ ಭ್ರಷ್ಟಾಚಾರ ಮಾಡುವುದನ್ನು ಕಲಿಸಿಕೊಡ್ತಾರೆ. ಯಾರೂ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ, ಸಾಮಾನ್ಯ ಜನರಿಗೆ ಶಿಕ್ಷಣ ಸಿಗ್ತಾ ಇಲ್ಲ. ಆತ್ಮೀಯ ಚಿಂತನ ಪ್ರಭಾ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಿನ್ನೆ ನಾವು ಹುಬ್ಬಳ್ಳಿಯ ಮತದಾರರ ಮನಸ್ಥಿತಿ ಹೇಗಿತ್ತು ಅಂತ ನೋಡ್ಕೊಂಡ್ಬಂದ್ವಿ. ಇವತ್ತು ನಾವು ಇಲ್ಲಿದ್ದೀವಿ ಗೊತ್ತಾ, ಧರಾ ಬೇಂದ್ರೆಯವರು ಓಡಾಡುವಂಥ ಜಾಗ, ವಿದ್ಯಾಕಾಶಿ ಅಂತ ಹೆಸರಾಗಿರುವಂಥ ಧಾರವಾಡದಲ್ಲಿದ್ದೀವಿ. ವೀಕ್ಷಕರೇ, ಮತ್ತ್ಯಾಕೆ ತಡ ಬನ್ನಿ, ಇಲ್ಲಿನ ಜನರ ಮನಸ್ಥಿತಿ ಹೇಗಿದೆ, ಅವರ ಆಲೋಚನೆಗಳೇನು, ಅವರ ವಿಚಾರಧಾರೆಗಳು ಏನು ಅಂತ ತಿಳ್ಕೊಂಬರೋಣ. ಅಣ್ಣ, ನಮಗೆ ಬಿಜೆಪಿ ಬೇಕ್ರಿ. ಯಾಕೆ ಬಿಜೆಪಿ? ಬಿಜೆಪಿ ಅಂದ್ರೆ ನಮ್ಗೆ ಅಂದ್ರೆ ಅನುಕೂಲ ಮಾಡಿಕೊಟ್ಟಿದ್ರಿ. ನಮಗೆಲ್ಲ ಲಕ್ಷ್ಮೀಕೆರೆಯಾಗ, ನಮ್ಮ ಲಕ್ಷ್ಮೀಕೆರೆ ನಮ್ದು, ನಮಗೆ ಮನೆಗಿನ ಎಲ್ಲ ಅನುಕೂಲ ಮಾಡಿಕೊಟ್ಟಾರೆ. ಆಕ್ಷಾಕ ನಮ್ಗೆ ಅರವಿಂದ್ ಬೆಲ್ಲದವ್ರು ಚಲೋ ಕೆಲಸ ಮಾಡ್ಯಾರ ರೀ. ನಮ್ಗೆ ಬಿಜೆಪಿನೇ ಬೇಕ್ರಿ. ಈ ಸತಿ ಎಂ ಪಿ ಎಲೆಕ್ಷನ್ಗೆ ಯಾರು ನಿಂತಿದ್ದಾರೆ ಅಂತ ಗೊತ್ತಾ? ಈ ಎಂ ಪಿ ಎಲೆಕ್ಷನ್ ಪ್ರಹ್ಲಾದ್ ಜೋಶಿ ಅವ್ರು ನಿಂತಾರ ರೀ. ಅವ್ರು ಇನ್ನೊಬ್ಬರು ಕ್ಯಾಂಡಿಡೇಟ್ ಯಾರು ನಿಂತಾರನ್ನೋದು ನಮ್ಗೆ ಗೊತ್ತಿಲ್ಲ ರೀ. ಆದ್ರೆ ನಮ್ಗೆ ಪ್ರಹ್ಲಾದ್ ಜೋಶಿ ಅವ್ರು ಬೇಕ್ರಿ ನಮಗೆ. ಹಾಂ ರೀ. ಈ ಬಾರಿ ನಿಮ್ಮ ಮತ? ನಮ್ಮ ಮತ ಬಿಜೆಪಿ ರೀ. ನರೇಂದ್ರ ಮೋದಿ. ಮೋದಿ ಅವರು ಬೇಕು. ಯಾಕೆ ಮೋದಿ ಅವರೇ ಯಾಕೆ ಬೇಕು ನಿಮಗೆ? ಅವರು ಸ್ವಲ್ಪ ಇದು ಮಾಡ್ಯಾರ, ಇಂಪ್ರೂವ್ ಮಾಡ್ಯಾರಲ್ಲ, ಅದಕ್ಕೆ ಅವರು ಬೇಕ್ರಿ. ಇಲ್ಲಿ ಎಂ ಪಿ ಎಲೆಕ್ಷನ್ಗೆ ಯಾರು ನಿಂತಿದ್ದಾರೆ ಅಂತ ಗೊತ್ತಾ ನಿಮಗೆ? ಇದು ಪ್ರಹ್ಲಾದ್ ಜೋಶಿ ಏನು ನಿಂತಾರಂತ ಸುದ್ದಿ ಇದ್ದೀರಿ, ಆದ್ರೆ ಮತ್ತೆ ಯಾರು ನಿಂತಾರೆ ಗೊತ್ತಿಲ್ಲ. ಇಷ್ಟೇ. ಈ ಸತಿ ಯಾರು ಗೆಲ್ಬೇಕಂತೀರಿ? ನಮ್ಮ ಅಂದಾಜು ಬಿಜೆಪಿನೇ ಬರ್ಬೇಕಂತ ಐತ್ರಿ. ಬಿಜೆಪಿ ಬಂದ್ರೆ ನಿಮ್ಗೆ ಒಳ್ಳೇದಾಗತ್ತೆ? ಹಾಂ, ಮತ್ತೊಂದು ಸ್ವಲ್ಪ ಇಂಪ್ರೂವ್ ಆಗ್ತೈತೆ ಅಂತೀವಿ. ಕಾಂಗ್ರೆಸ್ ಬಂದ್ರೆ ಆಗೋದಿಲ್ಲ? ಅದೇನು ಹಂಗ ಇರೋದ್ರಿ ಪಕ್ಷಗಳು ಅಂದ್ರೆ ಏನು ಯಾರು ಚಲೋ ಮಾಡ್ತಾರ ಬಿಡ್ತಾರ ಅನ್ನೋದು ಬಂದ ಮ್ಯಾಗ ವಿಚಾರ. ಈಗ ಇದ್ದೇನೆ ಹೇಳ್ಬೇಕಲ್ಲ. ನಮ್ಗೆ ಅನಿಸೈತ್ರಿ ಒಳ್ಳೇದು. ಮತ್ತೆ ಈಗ ಕೆಲವೊಬ್ರು ಕಾಂಗ್ರೆಸ್ ಬೇಕಂತಾರೆ, ಕೆಲವೊಬ್ರು ಬಿಜೆಪಿ ಬೇಕಂತಾರೆ. ಅವ್ರು ಇಂಪ್ರೂವ್ ಆದವ್ರು ಹೆಂಗೆ ಅನ್ನೋದು ಅದನ್ನ ತಿಳಿಸ್ತೀವಿ. ಮಾರ್ಕೆಟ್ ಅಂತ ಸುಧಾರಣೆ ಯಾರು ಒಬ್ರು ಮಾಡಿಲ್ಲ, ಯಾವ ಎಲೆ ಎಂ ಎಲ್ ಎ ಬಂದು ಮಾಡಿಲ್ಲ, ಯಾರು ಏನು ಮಾಡಿಲ್ಲ, ಇನ್ನು ಮಾಡ್ತಾರೆ. ಅವರು ಮನೆಯಾಗೆ ರೊಕ್ಕ ಇಟ್ಕೊಳ್ಳೋದು ಬಿಡ್ಬೇಕ್ರಿ, ಆ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಿ ರೊಕ್ಕ ತಂದು ಮಾರ್ಕೆಟಿಗೆ ಹಾಕ್ಬೇಕು. ಅಂದರು ಇವರೆಲ್ಲ ಬಂದಿದ್ದೆಲ್ಲ ಗುಳುಮ್ ಮಾಡ್ಕೊಂತ ಕುಂತ ಎಲ್ಲೇ ಆಗುತ್ತೆ ಅಭಿವೃದ್ಧಿ. ಕೇಂದ್ರದಲ್ಲಿ ಯಾವ ನಾಯಕರನ್ನ ನೀವು ನೋಡೋದಕ್ಕೆ ಇಷ್ಟಪಡ್ತೀರಿ? ಸದ್ಯಕ್ಕೆ ಯಾರೀ ಎಲ್ಲರ ಹೊರದ ಎಲ್ಲ ಮೇಲೆ ಬಿಜೆಪಿ ಇಲ್ಲಿ ನೋಡಿ ಕರ್ನಾಟಕ ಒಂದ್ಕೊಂದು ಹೊಂದಾಣಿಕೆ ಇಲ್ಲ. ಇವರೇ ಬಜೆಟ್ ಅವ್ರು ಕೊಡೋಂಗಿಲ್ಲ, ಅವ್ರು ಕೊಡೋದಾಗ ಇವ್ರು ಏನು ಮಾಡೋಂಗಿಲ್ಲ, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಇದಾಗಿ ಪಬ್ಲಿಕ್ ಸಫರ್ ಆಗು. ಇದು ಯಾರು ಬಂದರೂ ಉದ್ಧಾರ ಆಗೋದಿಷ್ಟೇ. ಅದರ ಇವಾಗ ವೋಟರ್ಸು ಆಮಿಷಕ್ಕೆ ಒಳಗಾಗಿ ವೋಟ್ ಮಾಡ್ತಾರೆ ಅಂಥವ್ರಿಗೆ ಏನು ತಿಳಿ ಮಾತು ಹೇಳ್ತೀರಿ? ಮಾಡಬಾರ್ದು ಅಂತ ಹೇಳ್ತೇವೆ ನಾವು, ಆದರೂ ಅದು ಯಾವುದಾದ ಥರದಿಂದ ಆಮಿಷ ಒಡ್ತಾರೆ, ಅದು ಆಮಿಷಕ್ಕೆ ಒಡ್ಡಿ ಈ ಥರ ಆಗುತ್ತೆ. ಅದು ಭ್ರಷ್ಟಾಚಾರ ಅವ್ರದ್ದು ಮಾಡ್ಕೊತಾರೆ, ಪಬ್ಲಿಕ್ಕಿಗೂ ಭ್ರಷ್ಟಾಚಾರ ಮಾಡೋದನ್ನು ಕಲಿಸಿಕೊಡ್ತಾರೆ. ಹಿಂಗಾಗಿ ಭ್ರಷ್ಟಾಚಾರ ಎಲ್ಲಿವರೆಗೆ ನಿಲ್ಲೋದ್ರೆ ಅಲ್ಲಿವರೆಗೆ ದೇಶ ವೃದ್ಧಿ ಆಗುತ್ತೆ. ಹೆಂಗೆ ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾರ ಕಡೆಯಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನೂ 1% ಹೆಚ್ಚಾಗದೆ ಹೊರತು ಕಡಿಮೆ ಆಗುತ್ತೆ. ಸರ್ ನಮಸ್ಕಾರ. ಸರ್ ಸರ್ ನಿಮ್ಮ ಹೆಸರು? ಬಸವರಾಜ್ ಭೂಸರೆಡ್ಡಿ ಅಂತೇಳಿ. ಸರ್, ಇವಾಗ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಇನ್ನೇನು ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಂತೂ ಎಲೆಕ್ಷನ್ ಕಾವು ರಂಗೇರ್ತಾ ಇದೆ, ಏನು ಅನಿಸಿಕೆ ಸರ್ ನಿಮ್ಮದು? ಈ ಎಲೆಕ್ಷನ್ ಬಗ್ಗೆ ಅಂದರೆ ನಮಗೆ ಬ್ರಹ್ಮ ನಿರಸನ ಆದಂಗೆ ಆಗಿದೆ. ಯಾಕಂದರೆ ಯಾರೂ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ, ಕೇವಲ ಸಿಟಿಯಷ್ಟೇ ಅವರು ಕಾಳಜಿ ಮಾಡ್ತಾರೋ ಅಲ್ಲಿ ಹೊರತಾಗಿ ಗ್ರಾಮೀಣ ಪ್ರದೇಶಗಳಿಗೆ ಕಣ್ಣು ಹಾರಿಸೋದೇ ಇಲ್ಲ. ಏನು ಸಾಮಾನ್ಯ ಜನರಿಗೆ ಅಂತೂ ಅವ್ರು ಬೆಲೆ ಕೊಡ್ತಾ ಇಲ್ಲ. ಏನು ಎಲ್ಲರೂ ಶ್ರೀಮಂತರಿಗೂ ಅಗದಿ ಇದರವ್ರಿಗೆ
ಹೆಚ್ಚಿನ ಒಂದು ಆಸಕ್ತಿ ಇದನ್ನು ಕೊಡ್ತಾರಲ್ಲ ಹೊರತಾಗಿ ಸಾಮಾನ್ಯ ಜನರಿಗಂತೂ ಅವರು ಬೆಲೆ ಕೊಡ್ತಾ ಇಲ್ಲ. ಇದನ್ನು ನಾವು ಭಾಳ ಬೇಸರ ಆಗ್ತಾರೆ ಅಂತದ್ದು. ಯಾಕಂದ್ರೆ ಗ್ರಾಮೀಣ ಪ್ರದೇಶಕ್ಕಂತೂ ಇವರು ಹೋಗೋದೇ ಇಲ್ಲ. ಎಮ್ ಎಲ್ ಎ ಎಮ್ ಪಿ ಆದವರು ಏನ್ರಿ ಸಿಟಿಯಲ್ಲಿದ್ದವರು ಸಹಜವಾಗಿ ದೊಡ್ಡ ದೊಡ್ಡ ನಗರಗಳಿಗೆ ಪ್ರದೇಶಕ್ಕಾಗಿ ಹೋಗ್ತಾರಲ್ಲ ಹೊರತಾಗಿ ಈ ನಮ್ಮಂಥ ಕಾಲನಿಗೆ ಬರೋದೇ ಇಲ್ಲ. ನೋಡಿ ಇಲ್ಲ ನಾವು ಕಾಲನಿ ಒಳಗೆ ಯಾವ ಬಂದಾರ ಅನ್ನೋ ಗೊತ್ತೇ ಇಲ್ಲ. ಅಂದಾಗ ಇವರು ಏನು ಪ್ರಚಾರ ಇದು ಮಾಡ್ತಾರೆ, ದೇಶ ಅಭಿವೃದ್ಧಿ ಮಾಡ್ತಾರೆ ಇವರು ಏನ್ರಿ? ಅದು ನನಗೆ ಬಹಳ ಇದು ನೋವಣತರ ಅಂಥದ್ದು ಏನ್ರಿ. ಸರ್, ಇವಾಗ ಹಾಲಿ ಎಂ ಪಿ ಅವರು ಈ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಸರ್? ಅವ್ರು ಅಭಿವೃದ್ಧಿ ಕಾರ್ಯ ಮಾಡಿದ್ದಂತೂ ನಮ್ಗೆ ಗೊತ್ತೇ ಇಲ್ಲ, ಏನೂ ನೋಡೇ ಇಲ್ಲ, ನಾವು ಕೇಳೇ ಇಲ್ಲ. ಅಂದಾಗ ನಾವು ಅದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಇಲ್ಲ ಏನು. ಯಾಕಂದ್ರೆ ನೋಡಿದರೆ ಅದರಿಂದ ಕೇಳಿದರೆ ನೋಡಿ ನಮ್ಗೆ ಏನಾದರೂ ಹೇಳಲಿಕ್ಕೆ ಒಂದು ಅವಕಾಶ ಇತ್ತು. ಅದು ಏನೂ ಇಲ್ಲೇ ಇಲ್ಲ ಅಂದಾಗ ನಾವು ಏನು ಮಾಡಲಿಕ್ಕೆ? ಅವ್ರನ್ನ ನಾವು ನೋಡಿಲ್ಲ ಮೊದಲನೇದಾಗಿ. ಅಂದಾಗ ನಾವು ಅದಕ್ಕೆ ಏನು ಪ್ರತಿಕ್ರಿಯೆ ಕೊಡೋಣ, ನೀವೇ ಹೇಳಿ ನೋಡೋಣ. ಸರ್, ನಮ್ಮ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವ ರೀತಿ ಬದಲಾವಣೆಗಳು ಆಗಬೇಕು ಅಂತ ನಿಮ್ಮ ಅಭಿಪ್ರಾಯ ಸರ್? ನಮ್ಮ ಶಿಕ್ಷಣ ವ್ಯವಸ್ಥೆಯೊಳಗೆ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ. ಆದರೆ ಪ್ರೈವೇಟಿನವರಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ. ಪ್ರೈವೇಟಿಗೆ ಅಂದರೆ ಈ ಸಾಮಾನ್ಯ ಜನರಿಗೆ ಶಿಕ್ಷಣ ಸಿಗೋದು ಅಂದರೆ ಒಂದು ಕಠಿಣವಾದ ಪರಿಸ್ಥಿತಿಯಾಗಿದೆ. ಯಾಕಂದರೆ ಸಾಮಾನ್ಯ ಜನರಿಗೆ ಶಿಕ್ಷಣ ಸಿಗ್ತಾ ಇಲ್ಲ. ಎಲ್ಲರೂ ಶ್ರೀಮಂತರೇ ನೋಡ್ತಾ ಇದ್ದಾರೆ. ಅವರು ಲಕ್ಷಗಟ್ಟಲೆ ಕೊಟ್ಟವರಿಗೆ ಅವರಿಗೆ ಅವಕಾಶ ಸಿಗ್ತದೆ. ಆದರೆ ಸಾಮಾನ್ಯ ಜನರಿಗೆ ಶಿಕ್ಷಣ ಸಿಗೋದು ಯಾವಾಗ ಏನ್ರಿ? ಪ್ರೈವೇಟ್ ಗೌರ್ಮೆಂಟ್ ಹೈಸ್ಕೂಲು ಬಹಳ ಕಡಿಮೆ ಆಗಿದೆ. ಎಲ್ಲರೂ ಪ್ರೈವೇಟ್ ಸ್ಕೂಲ್ಗಳನ್ನೇ ಮಾಡಿದ್ದಾರೆ, ಕಾಲೇಜುಗಳನ್ನು ಮಾಡಿದ್ದಾರೆ, ಸಂಸ್ಥಾನದಾಗ ಕಟ್ಟಿದ್ದಾರೆ. ಅಂದಾಗ ಪ್ರೈವೇಟ್ನಲ್ಲೇ ಹೆಚ್ಚು ಅವಕಾಶ ಇದೆ ಎಲ್ಲ ಹೊರತಾಗಿ ಶಿಕ್ಷಣ ಇದರಲ್ಲಿ ಸಾಮಾನ್ಯ ಜನರಿಗೆ ಬಹಳ ದೂರಿದೆ, ನಮ್ಗೆ ಸಿಗ್ತಾ ಇಲ್ಲ. ನಿಜವಾಗಿಯೂ ಸಿಗಬೇಕಾದದ್ದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣದಲ್ಲಿ ಹೆಚ್ಚಿನ ಪ್ರಾಬಲ್ಯ ಇರಬೇಕು ಏನ್ರಿ. ಆದರೆ ಹೆಚ್ಚಿನ ಇದು ಹೈಸ್ಕೂಲ್ ನಂತರ ಸಿಗ್ತಾ ಇದ್ದಾವೆಲ್ಲ ಹೊರತಾಗಿ ಪ್ರೈಮರಿ ಜನರಿಗೆ ಸಿಗ್ತಾ ಇಲ್ಲ. ಅದೊಂದು ಬಹಳ ನೋವಾದಂಥದ್ದು ಏನ್ರಿ. ಸರ್, ಇವಾಗ ಕೇಂದ್ರ ಸರ್ಕಾರ ಎನ್ ಇ ಪಿ ಜಾರಿ ಮಾಡಿದೆ, ಅದರಿಂದ ಈ ವಿದ್ಯಾರ್ಥಿಗಳಿಗೆ ಆಗುವಂಥ ಅನುಕೂಲತೆಗಳು ಏನೇನಿದೆ ಸರ್? ಎಮ್ ಇ ಪಿ ಅಂದರೆ ಎನ್ ಇ ಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ನ್ಯಾಷನಲ್ ಎಜುಕೇಷನ್ ಸಂಸ್ಥೆ. ಇವರು ಎಲ್ಲ ರಾಷ್ಟ್ರ ದೇಶಗಳನ್ನು ನಮ್ಮ ಎಲ್ಲ ರಾಜ್ಯಗಳನ್ನು ಒಂದಾಗಿ ಕಾಣಬೇಕು. ಮೊದಲನೇದಾಗಿ ಪ್ರತ್ಯೇಕತೆ ಅನ್ನೋದನ್ನು ಬಿಡಬೇಕು. ನಾವೆಲ್ಲರೂ ಒಂದೇ ರಾಷ್ಟ್ರದವರು, ಒಂದೇ ದೇಶದವರು, ನಾವೆಲ್ಲರೂ ಒಂದೇ ದೇಶದ ಮಕ್ಕಳು ಅನ್ನುವಂಥ ಭಾವನೆ ಮಕ್ಕಳಲ್ಲಿ ಬರಬೇಕು. ಅಂದಾಗ ನಾವು ಏನಾದರೂ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ನಾವು ಇವತ್ತು ಪ್ರತ್ಯೇಕತೆ ಹೆಚ್ಚು ಕಾಣ್ತಾ ಇದ್ದೇವೆ. ಆ ಪಕ್ಷ ಈ ಪಕ್ಷ ಅದು ಇದು ಅದೊಂದು ಮತ್ತೊಂದು ಇದು ಹೀಗೆ ಪ್ರತ್ಯೇಕತೆಯಾಗಿ ನಮ್ಮಲ್ಲಿ ಏನಾಗಿತ್ತು ಅಂದರೆ ಈ ಏಕತೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಅದು ನಮ್ಮ ದೇಶದ ಅಭಿವೃದ್ಧಿಗೆ ಬಹಳ ಒಂದು ಕೊರತೆ ಆದಂಥದ್ದು. ಏಕತೆ ಇದ್ದಲ್ಲಿ ನಾವು ಏನನ್ನೂ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ. ಆ ಏಕತೆ ಇಲ್ಲದೇ ಇದ್ದಲ್ಲಿ ನಾವು ಏನನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಏನ್ರಿ? ಅದಕ್ಕೆ ನಮ್ಮಲ್ಲಿ ಏಕತೆ ಮೊದಲೇದ್ದು ಬರಬೇಕಾದ್ದು. ಅಂದರೆ ಈ ಜಾತಿ ಮತ ಪಂಥ ಪಂಗಡ ಇವು ಎಲ್ಲ ಹೋಗ್ಬೇಕು. ನಾವೆಲ್ಲರೂ ಒಂದರು, ಒಂದೇ ದೇಶದವರು, ಭಾರತೀಯರು ಅನ್ನುವಂಥ ಭಾವನೆ ಪ್ರತಿಯೊಬ್ಬರಲ್ಲಿ ಬರಬೇಕು. ಅಂದಾಗ ನಾವು ಏನನ್ನಾದರೂ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ಮ ದೇಶದಲ್ಲಿ ಅದೇ ನಾವು ಸಾಕಷ್ಟು ಮುಂದುವರಿಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಮ್ಮಲ್ಲಿ ಏಕತೆ ಬಹಳ ಮುಖ್ಯವಾದದ್ದು, ಅದರ ಕೊರತೆ ಇದೆ. ಸರ್, ಇವಾಗ ಮತದಾರರು, ಇವಾಗ ನಾಯಕರು, ಇವಾಗ ಆ ನಾಯಕ ನಮ್ಮ ಜಾತಿಯವನು, ಈ ನಾಯಕ ನಮ್ಮ ಜಾತಿಯವನು ಅಂತ ಆ ಥರ ಒಂದು ಜಾತಿನ ಪರಿಗಣನೆ ಮಾಡಿಕೊಂಡು ಓಟ್ ಹಾಕಬೇಕಾ ಅಥವಾ ಬೇರೆ ಯಾವ ಮಾನದಂಡದಲ್ಲಿ ಅವ್ರಿಗೆ ಓಟ್ ಹಾಕಬೇಕಾಗುತ್ತೆ ಸರ್? ಬೇರೆ ಮಾನದಂಡದಿಂದ ಅವರು ಓಟ್ ಹಾಕಬೇಕು. ಜಾತಿ ಮತ ಪಂಥ, ಅವರು ಶ್ರೀಮಂತರು ಇವರು ಬಡವರು ಅನ್ನೋದನ್ನು ಬಿಡಬೇಕು. ಮೊದಲನೇದಾಗಿ ನಾವು ಯಾರು ಅಭಿವೃದ್ಧಿ ಕಾರ್ಯಗಳಿಗೆ ಮುಂದಾಗ್ತಾರೆ ಅವರಿಗೆ ಮತ ಕೊಡಬೇಕು. ಯಾರು ಜನಸಾಮಾನ್ಯರನ್ನು ಒಳಗೊಂಡು ಅವರು ಸಹಕಾರ ಮಾಡ್ತಾರೆ ಅವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು. ಈಗೇನಾಗಿದೆ ಅಂದರೆ ಶ್ರೀಮಂತರದ್ದರಷ್ಟೇ ಆರಿಸಿ ಬರ್ತಾ ಇದ್ದಾರೆ, ಕೋಟ್ಯಾಧೀಶರಷ್ಟೇ ಆರಿಸಿ ಬರ್ತಾ ಇದ್ದಾರೆ. ಆದರೆ ಜನಸಾಮಾನ್ಯರಿಗೆ ಅವಕಾಶ ಇಲ್ಲ. ಅಂದಾಗ ಬರೀ ಕೇವಲ ಒಂದು ನಿಮಿಷದ ಕೆಲಸಕ್ಕೆ ನಾವು
ಈ ದೇಶವನ್ನು ನಾವು ಇದು ಮಾಡ್ತಾ ಇದ್ದೇವೆ. ಒಂದು ನಿಮಿಷ ಓಟ್ ಹಾಕಿ ಬಂದುಬಿಟ್ರೆ ಮುಗಿದೋದು ನಮ್ಮ ಅಧಿಕಾರ, 25 ವರ್ಷ ಸುಮ್ಮನೆ ಇರೋದು. ಅಂದಾಗ ಈಗ ಏನು ಮಾಡ್ಲಿಕ್ಕೆ ಸಾಧ್ಯ ಹೇಳ್ರಿ ಸರ್? ಇವಾಗ ನಮ್ಮ ಭಾರತ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದ್ರೆ ನಮ್ಮ ನಾಯಕರು ಯಾವ ರೀತಿ ಯೋಜನೆಗಳನ್ನು ಕೈಗೊಳ್ಬೇಕಾಗುತ್ತೆ? ನಮ್ಮ ದೇಶ ಅಭಿವೃದ್ಧಿ ಸಾಗಬೇಕಾದ್ರೆ ನಾಯಕರು ಮೊದಲಲ್ಲಿದ್ದು ತಮ್ಮ ಸ್ವಾರ್ಥವನ್ನು ಬಿಡಬೇಕು. ನಾವು ಎಲ್ಲರೂ ನಮ್ಮ ದೇಶಕ್ಕಾಗಿ ಇದ್ದವರು, ನಮ್ಮ ದೇಶವನ್ನು ನಾವು ಮುಂದೆ ತರಬೇಕು. ಇತರ ರಾಷ್ಟ್ರಗಳಿಂದ ನಮ್ಮ ರಾಷ್ಟ್ರ ಅಭಿವೃದ್ಧಿ ಹೊಂದಬೇಕು. ನಾವು ಅಷ್ಟು ನಾವು ಏಕತೆಯನ್ನು ಮೊದಲನೇದು ಸಾಧಿಸಬೇಕು. ಈ ಇವೇನು ಬಂಗಡಗಳು ಏನದವಲ್ಲ ಇವನ್ನೆಲ್ಲ ಬಿಟ್ಟು ಏಕತೆಯನ್ನು ನಾವು ಸಾಧಿಸಿದಾಗ ಮಾತ್ರ ನಾವು ಏನನ್ನಾದರೂ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಈ ಪಂಗಡಗಳನ್ನು ಬಿಡಬೇಕು ಮತ್ತು ಹೇಳಿದ ಏಕತೆಗಾಗಿ ನಾವು ಹೋರಾಡಬೇಕು. ಒಕ್ಕಟ್ಟಾಗಿ ನಾವು ಕಾರ್ಯಕ್ಕೆ ನಾವು ಮುಂದಾಗಬೇಕು. ಅಂದಾಗ ನಾವು ಏನನ್ನಾದರೂ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ. ಸರ್, ಇವಾಗ ಯುವಕರು ಮತ್ತು ಸಾಮಾನ್ಯ ಜನ ಚುನಾವಣೆ ಬಂತಂದರೆ ಕೆಲವೊಂದಿಷ್ಟು ಆಮಿಷಕ್ಕೆ ಒಳಗಾಗಿ ಮತ ಚಲಾವಣೆ ಮಾಡ್ತಾರೆ, ಅಂಥವ್ರ ಬಗ್ಗೆ ಏನು ನಿಮ್ಮದು ಸಂದೇಶ ಸರ್? ಅದು ಮನುಷ್ಯಗೆ ಭಾಳ ನೋವಾಗುವಂಥದ್ದು. ಯುವಕರು ಇವತ್ತು ಓಟಿಗೆ ಹೆಚ್ಚಿನ ಒಂದು ಅವಕಾಶ ಅಂದರೆ ದುಡ್ಡಿಗಾಗಿ ಓಟ್ ಆಡ್ತಾ ಇದ್ದಾರೆ. ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಓಟ್ ಒತ್ತಾ ಇದ್ದಾರೆ. ಅದನ್ನು ಬಿಡಬೇಕು. ಎಲ್ಲರೂ ಮೊದಲ ರಾಷ್ಟ್ರದ ಏಳಿಗೆಯನ್ನು ನಾವು ಮನಸ್ಸಿನ ಇಟ್ಟುಕೊಂಡು ಅದಕ್ಕಾಗಿ ನಾವು ಏನಾದರೂ ಓಟ್ ಹಾಕಬೇಕಲ್ಲ. ಹೊರತಾಗಿ ಅವ ಬಹಳಷ್ಟು ಶ್ರೀಮಂತ ವ್ಯಕ್ತಿ, ಅವ ಬಹಳಷ್ಟು ಗಳಿಸಿದ್ದಾನೆ, ಅವ ಬಹಳಷ್ಟು ಪ್ರಾಬಲ್ಯ ಹೊಂದಿದ್ದಾನೆ, ಇದನ್ನು ಬಿಡಬೇಕು. ನಾವು ಮೊದಲೇದ್ದು ನಮ್ಮ ಒಂದಾಗಿ ನಾವು ಜೀವನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ಆಶೆ ಆಮಿಷ ಇವತ್ತು ಹೆಚ್ಚಾಗ್ತಾ ಇದ್ದಾರೆ. ಎಲ್ಲಿ ನೋಡಿದಲ್ಲೂ ಓಟಿಗಾಗಿ ಮತ ಹಾಕೋರೇ ಭಾಳ ಮಂದಿ ಆಗಿದ್ದಾರೆ. ಈ ಎಲ್ಲೆಲ್ಲೂ ನೋಡ್ತಾ ಇದ್ದೇವಲ್ರಿ ಓಟ, ಅದು ಪ್ರತಿಯೊಬ್ಬರು ಹೇಳ್ತಾರೆ ಈಗ ಏ ಓಟಿಗಾಗಿ ಮತ ಅಯ್ಯೋ ಒಂದು ಓಟ್ ಹಾಕಿ ಬಂದುಬಿಟ್ರೆ ಅಥವಾ ಕೆಸೆ ತುಂಬಿಡ್ತೈತಿ. ಈ ಒಂದು ಪ್ರವೃತ್ತಿ ಇದ್ದಾಗ ನಾವು ಏನ್ರಿ ಏನು ದೇಶದ ಬಗ್ಗೆ ಏನು ವಿಚಾರ ಮಾಡ್ತೇವೆ? ಕೇವಲ ಒಂದು ವರ್ಷದ ಒಂದು ನಿಮಿಷದ ಕೆಲಸಕ್ಕೆ ನಮ್ಮನ್ನು ನಾವು ಮಾರ್ಕೊಳ್ತಾ ಇದ್ದೇವೆ. ಅದು ಬಹಳ ವಿಷಾದನೀಯವಾದದ್ದು. ಆದರೆ ದುಡ್ಡಿಗಾಗಿ ನಾವು ಓಟ್ ಹಾಕೋದಂದ್ರೆ ನಮ್ಮನ್ನು ನಾವು ಮಾರ್ಕೊಂಡಂಗೆ ಏನ್ರಿ? ಅದನ್ನು ಬಿಟ್ಟು ನಾವು ನಮ್ಮ ದೇಶಕ್ಕಾಗಿ ನಾವು ಏಕತೆಯಿಂದ ನಾವು ಜೀವನವನ್ನು ಬಾಳಿ ನಡೆಸಿದರೆ ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇದೆ. ನಮ್ಮ ದೇಶ ಇಡೀ ವಿಶ್ವದಲ್ಲಿ 1ನೇ ನಂಬರ್ ಬರಲಿಕ್ಕೆ ಸಾಧ್ಯ ಇದೆ. ಆದರೆ ಮೊದಲ ರಾಜಕಾರಣಿಗಳಲ್ಲಿ ಇದು ಬೆಳೆದು ಬರಬೇಕಾದ ಅವಶ್ಯ. ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡುವುದನ್ನು ಮೊದಲು ಅವ್ರು ಬಿಡಬೇಕು. ಏನ್ರಿ, ದೇಶಕ್ಕಾಗಿ ರಾಜಕಾರಣ ಮಾಡಿದರೆ ಅದಕ್ಕೊಂದು ಬೆಲೆ ಸಿಗ್ತೈತಿ. ಇವತ್ತು ಏನಾಗೈತೆ ಅಂದರೆ ಎಲ್ಲಿಯವರು ನಿಂತವ್ರು ಎಲ್ಲರೂ ಕೋಟ್ಯಾಧೀಶರೇ ಇದ್ದಾರೆ. ಸಾಮಾನ್ಯ ಜನರು ಯಾರು ಇದ್ದಾರೆ ಹೇಳಿ ನೋಡೋಣ, ಯಾರೂ ಇಲ್ಲ. ಇಲ್ಲ, ಪ್ರತಿಯೊಬ್ಬರು ಕೋಟ್ಯಾಧೀಶರೇ ಇದ್ದಾರೆ. ಅಂದರೆ ಬಡ ಜನರಿಗೆ ಎಲ್ಲೈತೆ ಓಟಿನ ಅವತಾರ ಅವಕಾಶ? ಎಲ್ಲೈತ್ರಿ? ಹೌದಲ್ಲ, ಅದಕ್ಕೆ ಸಾಮಾನ್ಯ ಜನರಿಗೂ ಸಿಗುವಂಥ ಅವಕಾಶ ನಮ್ಮ ದೇಶದಲ್ಲಿ ಬರಬೇಕು. ಆ ಪ್ರವೃತ್ತಿ ಬರಬೇಕು. ಬರೀ 1 ನಿಮಿಷಕ್ಕಾಗಿ ನಾವು ನಮ್ಮನ್ನು ಮಾರಿಕೊಂಡು ದೇಶವನ್ನು ಶ್ರೀಮಂತರ ಕೈಯಾಗಿ ಕೊಟ್ಟು ನಾವು ಉಳ್ಕೊಂಡೇವು ಅಂದರೆ ನಾಳೆ ಅವರು ಆರಿಸಿ ಬಂದವರು ಇವತ್ತು ಕೈ ಮುಕ್ಕೊಂಡು ಮನೆಗೆ ಬರ್ತಾರೆ. ನಾಳೆ ನಾವು ಏನಾದರೂ ಬೇಕಾದ್ರೆ ಕೇಳೋದ್ರೆ ಏ ಯಾರೋ ನೀನು ಏ ಅಲ್ಲೇನಿಲ್ಲ ಅಂತಾರೆ. ಅಂದಾಗ ಏನು ಇವರು ಇದು ಮಾಡ್ತಾರೆ? ಜನಸಾಮಾನ್ಯರಿಗೆ ಏನು ಪ್ರವೃತ್ತಿ ಮಾಡ್ತಾರೆ ಹೇಳ್ರಿ? ಸರ್, ಇವಾಗ ಚುನಾವಣೆ ಬರ್ತಾ ಇದೆ, ಎಲ್ಲರೂ ವೋಟ್ ಮಾಡ್ತಾರೆ, ಯಾರೋ ಒಬ್ಬ ನಾಯಕ ಸೆಲೆಕ್ಟ್ ಆಗಿ ಬರ್ತಾರೆ, ಅವರಿಗೆ ನಿಮ್ಮ ಸಂದೇಶ ಏನು ಸರ್? ಯಾವ ರೀತಿ ಹುಬ್ಬಳ್ಳಿ ಧಾರವಾಡದ ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಬಗ್ಗೆ ನೀವು ಏನು ಸಂದೇಶ ಕೊಡೋಕೆ ಪ್ರಯತ್ನ ಮಾಡ್ತೀರಿ ಸರ್? ಮೊದಲೇ ಅವರಲ್ಲಿ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆ ಮೊದಲನೇ ಬರಬೇಕು. ನಾವು ಆಶೆ ಆಮಿಷಗಳಿಗೆ ಒಳಗಾಗಬಾರ್ದು ಅನ್ನೋಂಥ ಭಾವನೆ ಮೊದಲನೇದು ಬರಬೇಕು. ಬಡವರು ಶ್ರೀಮಂತರು ಎಲ್ಲರೂ ನಾವು ನಮ್ಮ ದೇಶದವರು ಅನ್ನುವಂಥ ಭಾವನೆ ಅವರಲ್ಲಿ ಬರಬೇಕು. ನಾವು ಓಟಿಗಾಗಿ ದುಡ್ಡಿಗಾಗಿ ನಾವು ಮತ ಹಾಕುವುದನ್ನು ಬಿಡಬೇಕು.
ನಮ್ಮ ದೇಶದ ಅಭಿವೃದ್ಧಿಗಾಗಿ ನಾವು ಮತ ಹಾಕಬೇಕಲ್ಲ ಹೊರತಾಗಿ ರಾಜಕಾರಣಿಗಳು ಶ್ರೀಮಂತರು ಹಾಗೆ ಹೀಗೆ ಆಧಾರದ ಮೇಲೆ ನಾವು ಮತ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದಕ್ಕೆ ನಾವು ಎಲ್ಲರೂ ಏಕತ್ರವಾಗಿ ಜಾತಿ ಮತ ಪಂಥ ಪಂಗಡ ಇವನ್ನೆಲ್ಲ ಬಿಟ್ಟು ನಾವು ನಮ್ಮ ದೇಶದ ಪ್ರಜೆಗಳು, ನಮ್ಮ ದೇಶಕ್ಕಾಗಿ ನಾವು ಬಾಳುವಂಥವರು, ನಮ್ಮ ದೇಶವನ್ನು ಅಭಿವೃದ್ಧಿ ಪಡಿಸಬೇಕು. ನಾವೆಲ್ಲರೂ ಏಕತ್ರವಾಗಿ ಬಾಳಬೇಕು. ಈ ಬಡತನ ಅದನ್ನು ತೊಲಗಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆ ದಿಶೆಯಲ್ಲಿ ನಾವು ಮುಂದುವರಿಬೇಕು ಅಂತ ನನ್ನ ಆಶೆ. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತವರೆಗೂ ನಮ್ಮ ಜೊತೆ ತುಂಬ ವಿಷಯಗಳನ್ನು ಚರ್ಚೆ ಮಾಡಿದರೆ ಧನ್ಯವಾದ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಧಾರವಾಡ ಜನರ ಮನಸ್ಥಿತಿ ಹೇಗಿತ್ತು ಅಂತ. ಅವರ ವಿಚಾರಧಾರೆ ಇಷ್ಟೇ, ಅಭ್ಯುದಯ ಭಾರತಕ್ಕಾಗಿ ಸಮಾನತೆ ಮತ್ತು ಏಕತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಇದಾಗಿತ್ತು ನಮ್ಮ ಮತ ನಮ್ಮ ಬಲ ಕಾರ್ಯಕ್ರಮ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.